ಹಿಂದು ಯುವತಿಯರು ಮುಸ್ಲಿಂ ಹುಡುಗರ ಜೊತೆ ಮಧ್ಯರಾತ್ರಿ ತಿರುಗಾಡ್ತಾ ಇದ್ದ ವೇಳೆ ಬಜರಂಗದಳದ ಕಾರ್ಯಕರ್ತರು ಅವರನ್ನ ತಡೆದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಮಂಗಳೂರಿನ ಕೊಟ್ಟಾರ ಸಮೀಪ ನಡೆದಿದೆ. ಮುಸ್ಲಿಂ ಯುವಕರ ಜೊತೆ ಇದ್ದಂತಹ ಇಬ್ಬರು ಹಿಂದೂ ಯುವತಿಯರು ಮಧ್ಯರಾತ್ರಿ ಜಾಲಿ ಮೂಡ್ನಲ್ಲಿ ಸುತ್ತಾಡ್ತಾ ಇದ್ರು. ಇದನ್ನ ಗಮನಿಸಿದ ಬಜರಂಗದಳ ಕಾರ್ಯಕರ್ತರ ಕೈಯಲ್ಲಿ ಭಿನ್ನಕೊಮ್ಮಿನ ಜೋಡಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಜೋಡಿಗಳನ್ನು ವಿಚಾರಿಸಿದಾಗ ಈ ವೇಳೆ ಜೋಡಿಗಳು ಹೋಟೆಲ್ಗೆ ಊಟಕ್ಕಾಗಿ ಬಂದಿರೋದಾಗಿ ಹೇಳಿದ್ದಾರೆ. ಇದರಿಂದ ಅನುಮಾನಗೊಂಡ ಬಜರಂಗದಳ ಕಾರ್ಯಕರ್ತರು ಅಷ್ಟಕ್ಕೂ ಇಷ್ಟು ತಡರಾತ್ರಿಗೆ ಯಾವ ಹೋಟೆಲ್ ಓಪನ್ ಇದೆ ಎಂದು ಭಿನ್ನಕೊಮ್ಮಿನ ಜೋಡಿಗಳಲ್ಲಿ ಪ್ರಶ್ನಿಸಿದ್ದಾರೆ. ಇದಕ್ಕೆ ಉತ್ತರಿಸಲಾಗದ ಜೋಡಿಗಳ ವರ್ತನೆ ಅನುಮಾನಾಸ್ಪದ ರೀತಿಯಲ್ಲಿತ್ತು. ತಡರಾತ್ರಿ ವೇಳೆ ಮನೆಯಿಂದ ಹೊರಬರುವ ಹೆಣ್ಣು ಮಕ್ಕಳ ಮೇಲೆ ಪೋಷಕರು ಗಮನ ಹರಿಸಬೇಕು, ಅವರಿಗೆ ಸಂಸ್ಕಾರವನ್ನ ಕಲಿಸಬೇಕು ಎಂದು ಬಜರಂಗದಳ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಇದೊಂದು ಲವ್ ಜಿಹಾದ್ ಎಂದು ಹಿಂದೂ ಸಂಘಟನೆಗಳು ಆರೋಪಿಸಿದೆ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.